ಒಂದು ಯುಡಿಡಿಯ ಎಲ್ಲ ಕೆಲಸ ಕಾಮಗಾರಿಗಳು ಶೇಕಡ 75% ಅಂದರೆ ಬಿಜರಕೆರೆಯ ಒಳಗಡೆ ಯುಡಿಡಿಯಿಂದ ಡ್ರೈನೇಜ್ ಲೀಕ್ ಆಗಿ ಎಲ್ಲ ಮಾಡ್ತಿತ್ತು. ಅದು ಶೇಕಡ ಈಗ 75% ಮುಗಿದಿದೆ. ಇನ್ನೊಂದು ಸ್ವಲ್ಪ ಕೆಲಸ ಕಾಮಗಾರಿಗಳು ಬಾಕಿ ಇದೆ, ಅದನ್ನು ಕೂಡ ತಕ್ಷಣ ಈಗ ಮಾಡ್ತಾ ಪ್ರಾರಂಭ ಆಗ್ತಾ ಇದೆ. ಅದರೊಟ್ಟಿಗೆ ಅಲ್ಲಿ ನಾನು ಏನು ಮೈನರ್ ಇರಿಗೇಷನ್ ಕಡೆ, ಈಗಾಗಲೇ ಮೈನರ್ ಇರಿಗೇಷನ್ನಿಂದ ಒಂದು ಕೋಟಿಯಷ್ಟು ಮೊತ್ತ ಈ ಹಿಂದೆ ಬಂದಿತ್ತು, ಆದರೆ ಅಲ್ಲಿ ಅದನ್ನು ಸಮರ್ಪಕವಾಗಿ ಯುಟಿಲೈಸ್ ಮಾಡಲಿಕ್ಕೆ ಆಗದ ಕಾರಣ ಅದು ಸ್ವಲ್ಪ ಒಂದು 10 ಲಕ್ಷ ಅಷ್ಟು ಕಾಮಗಾರಿ ಆದ ನಂತರ ನಾವು ಇಡೀ ಹಣ 2015 ಬಂದಂಥದ್ದು ಹಿಂದೆ ಹೋಗಿದೆ. ಆದರೆ ನಾವು ಮೈನರ್ ಇರಿಗೇಷನ್ ಇಲಾಖೆಯವರಿಗೆ ಸಹ ಅಂದ್ಕೊಂಡು ಅವರಿಗೆ ಅದಕ್ಕೆ ಬೇಕಾದಂಥದ್ದು ಅಂದರೆ ಹೊರಗಡೆ ಮಳೆ ನೀರು ಗುಜರಕೆರೆ ಒಳಗಡೆ ಬರ್ತದೆ, ಅದಕ್ಕೆ ಬೇಕಾದಂಥ ಒಂದು ಸುತ್ತಲೂ ಟ್ರ್ಯಾಕಿಂಗ್ ಇದು ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಮಾಡೋದಷ್ಟೇ. ಅದಲ್ಲದೆ ಲೈಟ್ ಮತ್ತು ಇನ್ನಿತರ ಫೆಸಿಲಿಟಿ ಮಹಾನಗರ ಪಾಲಿಕೆ ಅಂತ ಅದಕ್ಕೆ ಕೂಡ ಸಮರ್ಪಕವಾದ ಜೋಡಣೆ ಮಾಡಬೇಕು. ಎಲ್ಲ ಅಧಿಕಾರಿಗಳನ್ನು ಸೇರಿಕೊಂಡು ನಾನು ಮಾಡಿದ್ದೀನಿ. ಅದರಲ್ಲಿ ಒಂದು ಏರಿಯಾದ ಮಾತ್ರ ಡ್ರೈನೇಜ್ ಕನೆಕ್ಟಿವಿಟಿಗೆ ಈಗಾಗಲೇ ಯುನಿಟಿ ಕನೆಕ್ಟಿವಿಟಿ ಅಲ್ಲಿ ಇಲ್ಲ, ಅದನ್ನು ಕೂಡ ಮುಂದಿನ ದಿನಗಳು. ಆದರೆ ಅದರ ನಿಮ್ಮ ಡ್ರೈನೇಜ್ ಕನೆಕ್ಟಿವಿಟಿ ಇದಕ್ಕೆ ಬರ್ತಾ ಇಲ್ಲ, ಅದು ಸಪ್ರೇಟಾಗಿ ತೋಡಿಗೆ ಬೇರೆ ರಾಜಕಾಲಕ್ಕೆ ಹೋಗ್ತಾ ಇದೆ. ಅದನ್ನು ಕೂಡ ನಾನು ಅಧಿಕಾರಿಗಳಿಗೆ ತಕ್ಷಣವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಕೂಡ ಎಸ್ಟಿಮೇಷನ್ ಮಾಡಿಸಬೇಕು ಅನ್ನೋದನ್ನು ಹೇಳ್ತೇನೆ. ಹಾಗಾಗಿ ಇದೆಲ್ಲ ಸಮರ್ಪಕವಾಗಿ. ಮತ್ತು ಕೊನೆಯದಾಗಿ ಏನಂತ ಹೇಳಿದ್ರೆ ಅಲ್ಲಿ ಆ ಗಿಡ ಏನು ಕೆರೆ ಒಳಗಡೆ ಬೆಳೀತದೆ, ಆ ಗಿಡಗಳು ಮತ್ತು ಅಲ್ಲಿ ಬರುವಂಥದ್ದು ಏನಿದೆ, ಈ ಹಿಂದೆ ಕೆಲವೆಲ್ಲ ವಿಷಯ ವಸ್ತುಗಳನ್ನೆಲ್ಲ ಆ ಕೆರೆಗೆ ಆ ಕೆರೆ ಉಪಯೋಗ ಮಾಡ್ತಾ ಇರುವಾಗ ಅದರಲ್ಲಿ ತಂದು ಹಾಕಿದ್ದು ಉಂಟು. ಅದ್ರ ನಂತರ ಆ ಗಿಡಗಳು ತೆಗೆದ್ರೆ ಕೂಡ ಪುನರ್ ಬೆಳೆಯುವಂಥದ್ದು ಅಲ್ಲಿದೆ. ಅದಕ್ಕಾಗಿ ಬ್ರಹ್ಮಾವರದ ಏನು ಕೃಷಿ ಕೇಂದ್ರ ಇದೆ, ಮತ್ತು ಕೇರಳದ ಒಂದು ಸಂಬಂಧಪಟ್ಟ ಹಾಗೆ ತ್ರಿವೇಂದ್ರಮ್ನಲ್ಲಿರುವ ಇಲಾಖೆಗೆ ಸಂಪರ್ಕಿಸಿ ಅಲ್ಲಿ ಒಂದು ವಿಶೇಷವಾಗಿ ಒಂದು ಅದಕ್ಕೆ ಒಂದು ರಾಸಾಯನಿಕ ಮತ್ತು ಒಂದು ಇನ್ಸೆಕ್ಟ್ ಹೇಳ್ತಾರೆ ಅದಕ್ಕಂತ ಹೆಸರು ನಮಗೆ ಅದು ಕೀಟ, ಆ ಕೀಟವನ್ನು ಅದರಲ್ಲಿ ಒಮ್ಮೆ ಕ್ಲೀನ್ ಎಲ್ಲ ಮಾಡಿದ ನಂತರ ಅದರಲ್ಲಿ ಹಾಕಿದ ನಂತರ ಪುನರಪ್ಪಿ ಗಿಡ ಬೆಳೆಯದ ಆ ಕೀಟಗಳು ಅದನ್ನು ತಿನ್ನುತ್ತದೆ, ಹಾಗಾಗಿ ಅದು ಬೆಳೆಯದಾಗಿ ಅದರಲ್ಲೂ ಕೂಡ ರಿಪೋರ್ಟನ್ನು ತರಿಸಲಿಕ್ಕೆ ಹೇಳಿದೆ. ಈಗಾಗಲೇ ರಿಪೋರ್ಟ್ ಬರೋದು ಅದನ್ನು ಹಾಕ್ಬೋದು ಅಂತ ಹೇಳಿದ್ರೆ ಮುಂದೆ ಅದನ್ನು ಕೂಡ ತರಿಸಿಕೊಂಡು ಅದರಲ್ಲಿ ಹಾಕಿದ ನಂತರ ಮತ್ತೆ ವ್ಯವಸ್ಥಿತವಾಗಿ ಪ್ರವಾಸಿ ತಾಣವನ್ನು ಮಾಡಿದೆ. ಹಾಗಾಗಿ ಅದಕ್ಕೆಲ್ಲ ಸಮಯ ಕೊಡಬೇಕು. ನವಂಬರ್ ತನಕ ನಾನು ಅಧಿಕಾರಿಗಳಿಗೆ ಟೈಮ್ ಲೈನ್ ಕೊಟ್ಟಿದ್ದೆ, ಅದರ ಒಳಗೆ ನೀವೆಲ್ಲ ನಿಮ್ಮ ಕಾಮಗಾರಿಗಳನ್ನು ಪೂರ್ಣ ಮಾಡಿಸ್ಕೊಂಡಿದೆ. ಒಂದು ಕಡೆಗಳಲ್ಲಿ ಸ್ವಲ್ಪ ಒಂದು ಕನೆಕ್ಟಿವಿಟಿ ಬಾಕಿದೆ. ಮೊನ್ನೆ ಎಲ್ಲ ದೊಡ್ಡ ಮಳೆ ಇದ್ದ ಕಾರಣ ಕಾಮಗಾರಿ ಆಗಿಲ್ಲ ಅಂತ ಈಗ ತಕ್ಷಣ ಅದರ ಕಾಮಗಾರಿಗಳನ್ನು ನಾನು ಮುಂದುವರಿಸಿದ್ದೇನೆ, ಅದನ್ನು ಮಾಡಿದೆ. ಅದಾದ ನಂತರ ಮೊನ್ನೆ PW ಮಿನಿಸ್ಟರ್ ಬೆಂಗಳೂರಲ್ಲಿ ಕರೆದಂಥ ಮೀಟಿಂಗ್ ಅಲ್ಲಿ ಆ ರಸ್ತೆಗೆ ಪುನರಪ್ಪಿ 1 ಕೋಟಿ ವಿಶೇಷವಾಗಿ ನಾನು ನಮಗೆ ಶಾಸಕರಿಗೆ ನಿಮ್ಮ ಮನವಿಗಳನ್ನು ಕೊಟ್ಟಿರುವ ಸಂದರ್ಭದಲ್ಲಿ ಅದರಿಂದ ನಾನು 1 ಕೋಟಿಯ ಮನವಿಯನ್ನು ಆ ರಸ್ತೆಗೆ ವಾಪಸ್ ಮಾಡುತ್ತೆ ಹಾಕಿದೆ. ಅಂದರೆ ರಸ್ತೆಗೆ ಎಲ್ಲ ಕಾಮಗಾರಿ ನಂತರ ಒಂದು ಮಾರ್ಕೆಟ್ನಿಂದ ಎಂಫೋಸಿಸ್ ತನಕ ಮಾರ್ಕೆಟ್ನಿಂದ ಎಂಫೋಸಿಸ್ ತನಕ 1 ಕೋಟಿಯ PWD ವ್ಯವಸ್ಥೆಗಳಲ್ಲಿ ನನ್ನ ಸಚಿವರು ಕೇಳಿದ ಹಾಗೆ ಅದನ್ನು ನಾನು ಕೊಟ್ಟಿದ್ದೇನೆ. ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಸ್ಯಾಂಕ್ಷನ್ ಆಗಿ ಆ ಕಾಮಗಾರಿಗಳನ್ನು ತಗೊಂಡು ಹಾಗೆ ಸಂಪೂರ್ಣವಾಗಿ ಒಂದು ಜನರಿಗೆ ಪ್ರವಾಸ ತರಲಾಗ ಅಂದರೆ ಒಟ್ಟು ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ವಾರ್ಡ್ ಕಮಿಟಿಗಳು ಆಗಲೇಬೇಕು ಅಂತ ನಾನು ನಿಮಗೆ ಹೇಳಿದ್ದೇನೆ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು ಏನು ಅವರು ಆಯ್ಕೋರ್ಟ್ ದೃಷ್ಟಿಯಲ್ಲಿ ಅವರ ಒಪ್ಪಿಕೊಂಡಾಗೆ ಹೇಳಿದ್ದಾರೆ. ಆದರೆ ಇನ್ನು ಮುಂದೆ ನೋಡಬೇಕು ಏನು ಮಾಡ್ತಾರೆ. ಆದರೆ ನಾನು ಶಾಸಕನಾಗಿ ಅದನ್ನು ಮಾಡೋ ದೃಷ್ಟಿಯಲ್ಲಿ ಸಂಪೂರ್ಣವಾದ ತನ್ನ ಪ್ರಯತ್ನಗಳನ್ನು ನಾನು ಖರ್ಚು ಕಮ್ಮಿ ಆಗ್ತದೆ ಇನ್ನಿತರ ಈ ರೀತಿಯ ಭಾವನೆಗಳಲ್ಲಿ ಇದೆ. ಅದಕ್ಕಾಗಿ ಪೊಲಿಟಿಕಲ್ ಏನು ಬಿಲ್ಲಿನಿಂದ ಅದು ಸ್ವಲ್ಪ ಕುಂಠಿತ ಆದದ್ದು ಇಲ್ಲ ಅದಕ್ಕೆ ಜಾಸ್ತಿ ಪ್ರೆಷರ್ ಸಿಗುವಂಥದ್ದು ಇರ್ಬೋದು. ಆದರೆ ನಾನು ಈಗ ಶಾಸಕನಾಗಿ ಈಗ ಕಳೆದ ಮೀಟಿಂಗ್ನಲ್ಲಿ ಕೌನ್ಸಿಲಿಗೆ ಬಂದಾಗ ಕೂಡ ನಾನು ಅದನ್ನು ಉಲ್ಲೇಖ ಮಾಡುತ್ತೇನೆ. ಈಗ ಕೂಡ ಮುಂದೆ ಹಿಂದೆ ಲಾಸ್ಟ್ 1-2 ದಿವಸದ ಹಿಂದೆ ನಾವು ಅಧಿಕಾರಿಗಳನ್ನು ಹೇಳುವಾಗ ಸಹ ಅದರ ಬಗ್ಗೆ ಏನಾಗಿದೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ ಅನ್ನೋದನ್ನು ಕೇಳಿದ್ದೇನೆ. ಆಗ ಇದು ನೋಡಬೇಕು ಈಗ ಮುಂದಿನ ದಿನಗಳಲ್ಲಿ ಅವರು ಏನು ಮಾಡ್ತಾರೆ. ಮಾಡಿದರೆ 100% ನಾನು ನನ್ನ ಶಾಸಕನ ಜವಾಬ್ದಾರಿ ವ್ಯವಸ್ಥೆಯಲ್ಲಿ ನಾನು ಪ್ರೆಷರ್ ಹಾಕುವಂಥದ್ದು ಆಗ್ತೇನೆ. ಅದು ಆಗಲಿಲ್ಲ ಅಂತಿರುವಂಥದ್ದು ಹೇಗೂ ಕೂಡ ನಾನು ಒಂದು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಮಹಾನಗರ ಪಾಲಿಕೆ ಬಂದಾಗ ನೋಡಬೇಕು ನಾನು ಸರಿ ನೀವು ಹೇಳಿದ್ರು ಮುಂದಿನ ದಿನಗಳಲ್ಲಿ ಮಾಡುವಂಥದ್ದು ಕೆಲಿಗೆ ನಾನು ಶಾಸಕ ಈಗ ಹೊರತಾಗಿ ಆಯ್ಕೆ. ಹಾಗಾಗಿ ಇದು ಈ ಸಲ ಇಲ್ಲಿ ಈಗ ಆಗಲಿಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಭಾರತೀಯ ಜನತಾ ಪಾರ್ಟಿ ಮೂಲಕ ಮಾಡುವಂಥದ್ದು ಜವಾಬ್ದಾರಿ ಯಾಕಂದ್ರೆ ಒಂದು ಕಾರ್ಪೊರೇಟರ್ ಆಗಿ
ಇಂಪಾರ್ಟೆಂಟು ಮತ್ತೊಬ್ಬರು ಇಂಪಾರ್ಟೆಂಟ್ ಇದೆ ಅಂತ ಹೇಳುವ ದೃಷ್ಟಿಗಿಂತ ಸಾರ್ವಜನಿಕರಿಗೆ ಬಹಳಷ್ಟು ಸುಲಭ ಆಗುತ್ತೆ. ಸಾರ್ವಜನಿಕರಿಗೆ ಅದರಿಂದ ಒಳ್ಳೆಯ ಪ್ರಯೋಜನಗಳು ಇನ್ವಾಲ್ವ್ಮೆಂಟ್ ಆಗುತ್ತೆ, ಅವರನ್ನು ಸೇರಿಸ್ಕೊಂಡು ಮಾಡಬೇಕು. ಹೆಚ್ಚಲ್ಲಿ ಸತ್ಯವಾಗಿ ನೋಡೋದು ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು. ಇವರಿಗೆ ಯಾಕೆ ಅರ್ಥ ಆಗ್ತಾ ಇರೋ ನಿಮ್ಮ ತಂದೆ, ಯಾಕಂದ್ರೆ ಕೆಲವೆಲ್ಲ ಕೆಲಸ ಕಾರ್ಯಗಳು ಕಾಮಗಾರಿಯನ್ನು ಆಧಾರಿತವಾಗಿ ಇಟ್ಕೊಳ್ಳುವಾಗ ಎಲ್ಲ ಪ್ರೆಷರ್ಗಳು ಎಲ್ಲ ವಿಷಯಗಳು ಕಾರ್ಪೊರೇಟ್ಗಳು ಎಲ್ಲ ಅವರ ಮೇಲೆ ಇರುವಂಥದ್ದು. ಈಗೇನಂತ ಹೇಳಿದ್ರೆ ಎಲ್ಲ ಜವಾಬ್ದಾರಿಗಳು ಹಂಚಿ ಹೋಗುವಂತಂದ್ರೆ ಕೆಲವೆಲ್ಲ ವಿಷಯಗಳಲ್ಲಿ ಕಾರ್ಪೊರೇಟರ್ ಕೂಡ ಸೇಫ್ ಆಗಿದೆ. ಸಡನ್ನಲ್ಲಿ ನಿಂತರ ಮಾಡಿದ್ದನ್ನು ಮಾಡಬಹುದಲ್ಲ, ಪಾರದರ್ಶಕತೆ ಇರ್ತದೆ, ಕ್ವಾಲಿಟಿ ಆಗ್ತದೆ, ಎಲ್ಲ ಆಗ್ತದೆ ಅಂದರೆ ಆವಾಗ ಆದಷ್ಟು ಕಾರ್ಪೊರೇಟ್ ಜನಪ್ರತಿನಿಧಿ ಸೇಫ್ ಆಗಿರ್ತಾರೆ. ಉಜ್ಜರಕರಿಗೆ ಸಂಬಂಧಪಟ್ಟ ಹಾಗೆ